ಅವರ ಒಂದು ಕೆಲಸ ಅವ್ರು ಮಾಡಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಐ ಟಿ ದಾಳಿ ಅಂದರೆ ಅಫ್ಕೋರ್ಸ್ ಏನಿರುತ್ತೆ ಯಾವಾಗಲೂ ಪ್ರೊಸೀಜರ್ ಇರುತ್ತೆ, ಅವ್ರು ಏನಿರುತ್ತೆ ಅಲ್ಲಿ ಅಕೌಂಟ್ಸ್ ಏನಿರುತ್ತೆ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿದೆ ನಾವೇ ತಲೆ ಕೆಡಿಸ್ಕೊಳ್ಬೇಕು, ಅಲ್ಲೇನಿರುತ್ತೆ ಅದು ನೋಡ್ತಾರೆ. ಎಲ್ಲರಿಗೂ KGF ಸಾಕಷ್ಟು ಸಕ್ಸಸ್ ಆಯಿತು, ಅದರಿಂದ ಸಾಕಷ್ಟು ಹಣ ಬಂದು ತೆರಿಗೆ ಇದರಲ್ಲಿ ಏನೋ ಒಂದು ಇದಾಗಿದೆ ಈಗ ರಿಲೀಸ್ ಆಗಿದೆ ಇವಾಗ ಇದಾಗಿದೆ ಹಂಗೆಲ್ಲ ಇಲ್ದಿರೋದು ನಾವೇ ಊಹಿಸ್ಕೋಬಾರ್ದು. ಆ್ಯಕ್ಚುಲಿ ನನಗೆ ಇನ್ನೂ ಏನು ಅಂತ ಗೊತ್ತಿಲ್ಲ, ನಾನು ಹೊರಗಡೆ ಇದ್ದೆ ಈಗ ಬಂದಿದ್ದೀನಿ, ಹೋಗಿ ನೋಡಿದ್ರೆ ಗೊತ್ತೆ ಯಾಕಂದ್ರೆ ನಮ್ಮ ಹತ್ರ ಫೋನು ಇರಲಿಲ್ಲ, ಯಾರಿಗೂ ಮನೇಲಿ ಫೋನ್ ಆ್ಯಕ್ಸಸ್ ಇಲ್ಲ, ಸೊ ನನಗೆ ಕರೆಕ್ಟಾಗಿ ಏನು ನಡೀತಿದೆ ಅಂತ ನನಗೂ ಗೊತ್ತಿಲ್ಲ. TV ಏನೋ ಬಂದಿರೋದು ನೋಡಿಕೊಂಡು ಅದ್ರ ಮೇಲೆ ನಾವು ಇದು ಮಾಡಬೇಕು ಹೊರತು ನನಗೆ ಗೊತ್ತಿಲ್ಲ. ಅದು ಹೋದ್ಮೇಲೆ ನೋಡೋಣ ಏನು ಅಂತ, ನನಗೂ ಲೈಫಲ್ಲಿ ಫಸ್ಟ್ ಟೈಮ್ ಇದು. ಹೌದಾ, ಆಗಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಹೋಗಿ ನೋಡೋಣ, ಇಟ್ಸ್ ಎ ಪ್ರೊಸೀಜರ್ ಅಲ್ವಾ, ಅವ್ರು ಮಾಡೋದಕ್ಕೆ ನಾವು ಇದು ಮಾಡ್ಬೇಕು, ಅದನ್ನೆಲ್ಲ ಊಹಾಪೋಹಗಳೆಲ್ಲ ಕಟ್ಕೊಂಡು ಕುತ್ಕೋಬಾರ್ದು. KGF ಕಂತೆ ಇದಕ್ಕಂತೆ ಅದ್ರ ಸಕ್ಸಸ್ ಕಂತೆ ನಾನು ನೋಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಆ ಥರದ್ದೆಲ್ಲ ಇರಲ್ಲ. ಸೊ ಪ್ರಾಬ್ಲಿ ಒಂದು ಕ್ಲಾರಿಟಿ ತಗೊಳೋದಕ್ಕೆ ಅವ್ರು ಇದು ಮಾಡ್ತಾರೆ. ಫಸ್ಟ್ ಮನೆಗೆ ಹೋಗ್ತೀನಿ, ಅದು ಏನಿದೆ ನೋಡಿ ಏನೇನು ಮಾಡಬೇಕು. ಐ ಥಿಂಕ್ ಆಲ್ ಆಫ್ ಅಸ್ ಆರ್ ಒಂದು ಪ್ರಜೆಗಳು ನಾವು ಈ ಒಂದು ಇದರಲ್ಲಿ. ಸೊ ಕಾನೂನು ಏನಿರುತ್ತೆ ಎಲ್ಲ ಪಾಲಿಸ್ಬೇಕು, ಅದು ಏನಿದೆ ತಿಳ್ಕೊಬೇಕು ನಾವು ಫಸ್ಟು. ಸೊ ನನಗೇನು ಐಡಿಯಾ ಇಲ್ಲ, ನಮ್ಮ ಆಡಿಟ್ರನ್ನ ಕೇಳಬೇಕು, ಯಾಕಂದರೆ ದುಡ್ಡು ಕಾಸು ಇದರೆಲ್ಲ ನಾವು ತಲೆ ಕೆಡಿಸ್ಕೊಂಡವ್ರೆ ಅಲ್ಲ. ಅದೇನಿದೆ ಇಯರ್ ಎಂಡಿಂಗಲ್ಲಿ ಫೈಲ್ ಮಾಡಿ ನೋಡ್ತಿದ್ವಿ ಸರ್. IIT ರೇಡ್ ಏನಕ್ಕಾಗತ್ತೆ ಸರ್? ಅಲ್ಲ, IIT ರೇಡ್ ಆಗುತ್ತೆ ಗೊತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಸ್ಯಾಂಡಲ್ ಐ ಹ್ಯಾವ್ ನೋ ಐಡಿಯಾ. ಸಿ, ಐ ಥಿಂಕ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ 3 films. ಮೂರು ಸಿನಿಮಾದು ಬಜೆಟ್ ಇರ್ಬೋದು, ಅದಿರ್ಬೋದು ಇದಿರ್ಬೋದು ಕಾರಣಾಂತರಗಳಿಂದ. ಐ ಥಿಂಕ್ ಅದು ನೋಡೋಕೆ ಹೋದ್ರೆ ಅದೇ ಅನ್ನಿಸ್ತಾ ಇರೋದು ನನಗೆ. ಐ ಥಿಂಕ್ ಇಟ್ಸ್ ವಿಲನ್ ಆ್ಯಂಡ್ KGF ಆ್ಯಂಡ್ ನಟ ಸಾರ್ವಭೌಮ ಇಷ್ಟಿದೆ. ಈಗಷ್ಟೇ ಬಂದಿದ್ದೀನಿ, ಐ ಹ್ಯಾವ್ ನೋ ಐಡಿಯಾ. ಸೊ ಐ ಥಿಂಕ್ ಫಾರ್ಮ್ಯಾಲಿಟೀಸ್ ಏನಿದೆ ಅದನ್ನು ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ಸ್ ಗಾಟ್ ಎನಿಥಿಂಗ್ ನಮ್ಮ ಪರ್ಸ್ನಲ್ ವಿಚಾರದಂತೂ ಖಂಡಿತ ಅಲ್ಲ. ಆ್ಯಂಡ್ ಆ ಸಿನಿಮಾಗೆ ಸಂಬಂಧಪಟ್ಟಿರೋದ್ರಿಂದ ಆ ಸಿನಿಮಾಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರಿಗೂ ಐ ಥಿಂಕ್ ದೇ ಆರ್ ಎನ್ಕ್ವೈರಿಂಗ್, ದಟ್ಸ್ ಅಬೌಟ್ ಇಟ್. ಆಮೇಲೆ ಇನ್ನೊಂದು ಯಾವುದೋ ಒಂದು ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಯಾವುದೋ ಚಾನಲಲ್ಲಿ ತೋರಿಸಿದ್ರು ಗೇಟ್ ತೆಗಿದೇ ಇರೋದ್ರಿಂದ ಕಾಂಪೌಂಡ್ ಹಾಕ್ಕೊಂಡು ಬಂದರು ಅಂತ ಐ ಥಿಂಕ್ ಯಾವುದೋ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ BTV, ಐ ಆಮ್ ನಾಟ್ ಇಫ್ ಆಮ್ ಯಾವುದೋ ಚಾನಲಲ್ಲಿ ಬರ್ತಾ ಇದೆ ಸರ್, ಆ ಗೇಟ್ ಒಳಗಿಂದಾನೆ ಬಂದಿದ್ದಾರೆ. ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಅದು ಯಾವ್ದ್ಯಾವುದೋ ಏನೇನೋ ಮಾಡಬೇಡಿ ಅಷ್ಟೇ. ಮ್ಯಾಮ್, ITಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕೆನಾಟ್ ಬಿ ಪರ್ಸ್ನಲ್, ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಎಕಾನಮಿ ಓನ್ಲಿ. ನನಗೆ ಗೊತ್ತಿರೋ ಹಂಗೆ ಈ ಮೂರು ಸಿನಿಮಾ ಸಂಬಂಧಪಟ್ಟಂಗೆ ನಿರ್ಮಾಪಕರ ಸೈಡಿಂದ ಅಥವಾ ವಿತರಕರ್ತರ ಸೈಡಿಂದ ಆಗಿರುವಂಥ ಇದು. ಐ ಥಿಂಕ್ ವಿ ನೀಡ್ ಟು ಕೋಆಪರೇಟ್, ದಟ್ಸ್ ಅಬೌಟ್. ಐ ವಿಲ್ ಬಿ ವರಿಡ್ ಇಫ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್. ಐ ಥಿಂಕ್ ಇನ್ ದ್ಯಾಟ್ ಕೇಸ್ ಆ್ಯಕ್ಚುಲಿ ಇವಾಗ ಬಹುಶಃ ಇದರಿಂದ ಅಟ್ಲೀಸ್ಟ್ ಬರೋ ದುಡ್ಡುಗಳು ಬಂದರೆ ಸಾಕು ನನಗೆ. ಯಾವ ಪಕ್ಷದ್ದು ಅಲ್ಲ ಸರ್, ಏನು ಗೊತ್ತಾ, ಒಂದು ನಿಮಿಷ ಕೇಳಿ, ಹಲೋ, ನಾವೇನೇ ಮಾತಾಡಬೇಕಾದರೂ ಸಾಕ್ಷಿ ಸಮೇತ ಇಲ್ಲದೆ ಯಾವುದೇ ಪಕ್ಷದ ಮೇಲೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ತಪ್ಪಾಗುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಇಟ್ ಇಸ್ ಗಾಟ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದೆಲ್ಲೋ ಒಂದು ಕಡೆ ಫಾಲೋ ಆಗಿಲ್ಲ ಅಂತ ಅವ್ರಿಗೆ ಮಾಹಿತಿಗಳು ಸಿಕ್ಕಿದಾಗ ಒಂದು ಆಗುತ್ತೆ ಇಂಥ ರೇಟ್ಗಳೆಲ್ಲ. ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ವರಿಡ್ ಇಫ್ ಯು ಫೈನ್, ಬಟ್ ಹಾಗನ್ಬಿಟ್ಟು ಫಾರ್ಮಾಲಿಟೀಸ್ ಪೂರ್ತಿ ಮಾಡಿದಿರೋ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಮೈಸೂರಿಂದ ಬಂದೆ, ಬಿಕಾಸ್ ಐ ಆಮ್ ಆಲ್ಸೋ ವರಿಡ್. ಮೈ ಮದರ್ ಒಬ್ಬರೇ ಇದ್ದಾರೆ ಇಲ್ಲಿ, ಸೊ ಶೀಸ್ ಆಲ್ಸೋ 70+. ಸೊ ಅದಕ್ಕೋಸ್ಕರ ನಾನು ಬಂದೆ. ಅದರ್ವೈಸ್ ಐ ಥಿಂಕ್ ಅಲ್ಲೇ ಕೂತಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ವಿ ಏನೋ, ಬಿಕಾಸ್ ಅದೆಲ್ಲ ಕ್ಲೀನ್ ಇರೋದ್ರಿಂದ ಅದು ಐ ಡೋಂಟ್ ಥಿಂಕ್ ವಿ ನೀಡ್ ಟು ವರಿಡ್, ಬಟ್ ಐ ಆಮ್ ವರಿಡ್ ಅಬೌಟ್ ಮೈ ಮದರ್, ದಟ್ಸ್ ವೈ ಕ್ಯಾನ್. ಸರ್, ಮತ್ತೊಂದು ವಿಚಾರ ಏನಂತಂದರೆ, ಕನ್ನಡ ಸಿನಿಮಾ ರಂಗದಲ್ಲಿ ಬ್ಲ್ಯಾಕ್ ಮನಿಯನ್ನು ತಂದು ಹೂಡಿಕೆ ಮಾಡ್ತಾ ಇದ್ದಾರೆ. ಇದೇ ಒಂದು ಅಂಶಗಳನ್ನು ನಿನ್ನೆ ನ್ಯಾಯಾಲಯದಲ್ಲಿ ITI ಅಧಿಕಾರಿಗಳು ಸಹ ನೀಡಿ ಒಂದು ಸರ್ಚ್ ವಾರಂಟನ್ನು ಪಡೆದುಕೊಂಡಿರ್ತಾರೆ. ಇವಾಗ ನನಗೆ ಗೊತ್ತಿರೋದು ನನ್ನ ಮನೆ ವಿಚಾರ ಮಾತ್ರ. ಸೊ ನೀವು ನನ್ನ ಮನೆ ವಿಚಾರ ಕೇಳಿದ್ರಿ, ನನ್ನ ಮನೆ ವಿಚಾರ ಆನ್ಸರ್ ಮಾಡಿದ್ದೀನಿ. ಈಗ ಒಂದು ನಿಮಿಷ ಸರ್, ನಾನು ಹೊರಗಡೆ ಬಂದಿದ್ದೇನೆ ಯಾಕಂದರೆ ನಾನು ನಿಮ್ಗಳ ಮೇಲೆ ಒಂದು ಗೌರವದಿಂದ ಬಂದೆ. ಯಾಕಂತಂದರೆ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ವಿತ್ ದಟ್ ರೆಸ್ಪೆಕ್ಟ್. ಇನ್ನು ಜಾಸ್ತಿ ಆಯ್ತು ಅಂದರೆ ನನಗೆ ಐ ವಿಲ್ ಗೆಟ್ ಇನ್ ಟು ಟ್ರಬಲ್ ಫಾರ್ ಅದರ್ ರೀಸನ್ಸ್. ಲಾಸ್ಟ್ ಕ್ವೆಶನ್ ಸರ್, ಈ ಥರ ಆಗೋದ್ರಿಂದ ವೆದರ್ ಇಟ್ ಇಸ್ ಡಿಸ್ಕರೇಜಿಂಗ್ ಫಾರ್ ಇನ್ವೆಸ್ಟರ್ಸ್ ಟು ಕಮ್ ಫಾರ್ವರ್ಡ್ ಅಂಡ್ ಇನ್ವೆಸ್ಟ್? ನೋ ಸರ್, ಎನಿಥಿಂಗ್ ಲೀಗಲ್ ಇಸ್ ನಾಟ್ ಡಿಸ್ಕರೇಜಿಂಗ್ ಸರ್. ಐ ಥಿಂಕ್ ಲೀಗಾಲಿಟೀಸ್ ಏನಿದೆ ಅದು ನಮ್ಮ ಒಳ್ಳೇದಕ್ಕೆ ಇರೋದು, ಅದನ್ನ ನಾವು ಫಾಲೋ ಮಾಡಲಿ. ಐ ಡೋಂಟ್ ಸಿ ಎನಿಥಿಂಗ್ ಇನ್ವಾಲ್ವ್ ಅದರ್ ದನ್ ಆ ಸಬ್ಸ್ ಓನ್ಲಿ. ಸೊ ಐ ಥಿಂಕ್ ಆ ಮೆಸ್ ಏನಿದೆ ಇಟ್ಸ್ ಬಿಕಾಸ್ ಆಫ್ ಪ್ರಾಬಬ್ಲಿ ಸಿನಿಮಾ, ಮೂರು ಸಿನಿಮಾ ಸಂಬಂಧಪಟ್ಟಿರೋದು, ವಿ ಆರ್ ಜಸ್ಟ್ ಕೋಆಪರೇಟಿಂಗ್ ಸರ್. ಥ್ಯಾಂಕ್ ಯು ಸರ್.